ನಿಮಗೆಲ್ಲರಿಗೂ ತಿಳಿದಿರುವಂತೆ ಮೇಘನರಾಜ್ ಮತ್ತು ಚಿರಂಜೀವಿ ಸರ್ಜಾ ಅವರು ಪರಸ್ಪರ ಒಬ್ಬರನ್ನೊಬ್ಬರು 10 ವರ್ಷಗಳ ಕಾಲ ಪ್ರೀತಿಸಿ 2 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದವರು. ಹೌದು, ಮದುವೆಯಾದ ನಂತರ 2 ವರ್ಷಗಳ ಕಾಲ ಸುಖ ಜೀವನವನ್ನು ನಡೆಸಿದರು. ಆದರೆ ಜೂನ್ 7, 2020ರಲ್ಲಿ ಮೇಘನರಾಜ್ ಅವರ ಬದುಕಿನಲ್ಲಿ ಎಂದು ಕಂಡು ಕೇಳರಿಯದ ಕರಾಳ ದಿನ ಬಂತು ಅಂತ ಹೇಳಬಹುದು. ಏಕೆಂದರೆ ಇದೇ ದಿನ ಚಿರಂಜೀವಿ ಸರ್ಜಾ ಅವರು ಹೃದಯಘಾತದಿಂದ ವಿಧಿವಶರಾಗುತ್ತಾರೆ. ಈ ಸಂದರ್ಭದಲ್ಲಿ ಮೇಘನರಾಜ್ ಅವರು 4 ತಿಂಗಳ ಗರ್ಭಿಣಿಯಾಗಿರುತ್ತಾರೆ. ಇಂತಹ ಸಂಕಷ್ಟದ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಬರಬಾರದು. ಏಕೆಂದರೆ ಒಂದು ಕಡೆ ಪತಿ ಆಗಲಿಕ್ಕೆ, ಮತ್ತೊಂದು ಕಡೆ ತಾಯಿಯಾಗುತ್ತಿರುವ ಸಂಭ್ರಮ, ಇವೆರಡನ್ನು ಕೂಡ ನಿಭಾಯಿಸುವುದಕ್ಕೆ ಮೇಘನರಾಜ್ ಅವರಿಗೆ ಬಹಳ ಕಷ್ಟವಾಯಿತು. ಹೌದು, ಇದೀಗ ಹೇಗೂ ತಮ್ಮ ಮಗುವಿನ ಮುಖವನ್ನು ನೋಡಿಕೊಂಡು ಮೇಘನರಾಜ್ ಅವರು ಜೀವನ ಸಾಗಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಚಿರು ಅವರು ಅಗಲಿದ 5 ತಿಂಗಳ ಬಳಿಕ ಮೇಘನರಾಜ್ ಅವರು ಗಂಡು ಮಗುವಿಗೆ ಒಂದಕ್ಕೆ ಜನ್ಮ ನೀಡುತ್ತಾರೆ. ಸದ್ಯಕ್ಕೆ ಮೇಘನರಾಜ್ ಅವರು ಮಗುವಿನ ಲಾಲನೆ ಪಾಲನೆ ಪೋಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. 1-2 ವರ್ಷ ಚಿತ್ರರಂಗದಿಂದ ದೂರ ಉಳಿದಂತಹ ಮೇಘನರಾಜ್ ಅವರು ಇದೀಗ ರಿಯಾಲಿಟಿ ಶೋ ಒಂದರಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಕೆಲವು ಜಾಹೀರಾತಿನಲ್ಲಿಯೂ ಕೂಡ ನಟನೆ ಮಾಡುತ್ತಿದ್ದಾರೆ. ಸಿನಿಮಾ ರಂಗಕ್ಕೂ ಕೂಡ ಕಮ್ಬ್ಯಾಕ್ ಮಾಡಿದ್ದಾರೆ. ಹೌದು, ಒಟ್ಟಾರೆಯಾಗಿ ಹೇಳುವುದಾದರೆ ಹಳೆಯ ನೋವನ್ನು ಎಲ್ಲ ಮರೆತು ಮೇಘನ ಇದೀಗ ತಮ್ಮ ವೃತ್ತಿ ಜೀವನಕ್ಕೆ ಮರಳಿ ಬಂದಿದ್ದಾರೆ. ಈ ಸಮಯದಲ್ಲಿ ಮೇಘನರಾಜ್ ಅವರು ಹಿಂದಿ ಕಾರ್ಯಕ್ರಮವೊಂದಕ್ಕೆ ಭಾಗವಹಿಸುತ್ತಾರೆ. ಅಲ್ಲಿ ಮೇಘನರಾಜ್ ಅವರ ಮದುವೆಯ ವಿಚಾರಕ್ಕೆ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ. ಹೌದು, ಮೇಘನರಾಜ್ ಅವರನ್ನು ನೀವು 2ನೇ ಮದುವೆಯಾಗುತ್ತೀರಾ, ಈ ಒಂದು ಮದುವೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ. ಈ ವಿಚಾರಕ್ಕೆ ಮೇಘನರಾಜ್ ಅವರು 2 ರೀತಿಯಾದಂತಹ ಉತ್ತರವನ್ನು ನೀಡುತ್ತಾರೆ. ನನ್ನ ಸುತ್ತಲೂ ಇರುವಂತಹ ಜನರಲ್ಲಿ 2 ಗುಂಪುಗಳು ಇವೆ. ಒಂದು ಗುಂಪುಗಳು ಮದುವೆಯಾಗು, ಜೀವನ ಇನ್ನು ಮುಂದೆ ಬಹಳ ಇದೆ, ಇಷ್ಟು ಚಿಕ್ಕ ವಯಸ್ಸಿಗೆ ಒಂಟಿ ಜೀವನ ಸಾಗಿಸುವುದು ತುಂಬಾನೇ ಕಷ್ಟ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಸಿಕ್ಕರೆ ನೀನು ಮದುವೆಯಾಗುವುದರಲ್ಲಿ ತಪ್ಪಿಲ್ಲ ಎಂದು ಹೇಳುವಂತಹ ಒಂದು ಸಮೂಹ ಇದೆ. ಅದೇ ರೀತಿ ಬೇರೊಂದು ಮದುವೆ ಬೇಡ, ನಿನ್ನ ಮಗನ ಸಂತೋಷದಲ್ಲಿ ಜೀವನವನ್ನು ನಡೆಸು ಎಂದು ಹೇಳುವ ಗುಂಪು ಇದೆ. ಈ 2 ಗುಂಪಿನವರ ಮಾತಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ನನಗೆ ತಿಳಿಯುತ್ತಿಲ್ಲ. ಗೊಂದಲಮಯವಾದ ಜೀವನವನ್ನು ಸಾಗಿಸುತ್ತಿದ್ದೇನೆ. ಆದರೆ ಚಿರಂಜೀವಿ ಸರ್ಜಾ ಅವರು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿದ್ದರು, ನೀನು ಯಾರ ಮಾತನ್ನು ಕೇಳಬೇಡ, ನಿನ್ನ ಮನಸ್ಸಿನ ಮಾತನ್ನು ಮಾತ್ರ ಕೇಳು, ನಿನ್ನ ಮನಸ್ಸು ಯಾವುದನ್ನು ಬಯಸುತ್ತದೆಯೋ ಅದನ್ನು ಮಾತ್ರ ಮಾಡು, ಬೇರೆಯವರ ಮಾತಿಗೆ ತಲೆ ತಗೊಳಬೇಡ ಅಂತ ಹೇಳಿದ್ದರು. ಹಾಗಾಗಿ ನಾನು ಚಿರು ಅವರನ್ನು ನೆನಪಿಸಿಕೊಳ್ಳುತ್ತೇನೆ, ಅವರು ಹೇಳಿದಂತಹ ಮಾತನ್ನು ಯಾವಾಗಲೂ ಕೂಡ ಸ್ಮರಿಸಿಕೊಳ್ಳುತ್ತೇನೆ. ನನ್ನ ಮನಸ್ಸು ಇನ್ನು ಕೂಡ 2ನೇ ಮದುವೆಯತ್ತವಾಲಿಲ್ಲ, ಹಾಗಾಗಿ ನಾನು ಆ ವಿಚಾರದ ಬಗ್ಗೆ ಗಮನ ಹರಿಸುವುದಿಲ್ಲ. ಒಂದು ವೇಳೆ ನನ್ನ ಮನಸ್ಸಿನಲ್ಲಿ 2ನೇ ಮದುವೆ ಯೋಚನೆ ಬಂದರೆ ಖಂಡಿತವಾಗಿಯೂ ಕೂಡ ಅದರ ಬಗ್ಗೆ ಯೋಚಿಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ. ಸದ್ಯಕ್ಕೆ ಆ ವಿಚಾರದಿಂದ ದೂರ ಉಳಿಯುವುದಕ್ಕೆ ಇಷ್ಟಪಡುತ್ತೇನೆ. ನಾನು ನನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಿದೆ, ಆತನಿಗೆ ಒಂದು ಉತ್ತಮ ಭವಿಷ್ಯವನ್ನು ಕಲ್ಪಿಸಿಕೊಡಬೇಕಾಗಿದೆ. ಹಾಗಾಗಿ ಚಿತ್ರರಂಗಕ್ಕೆ ಮರಳಿ ಬಂದಿದ್ದೇನೆ. ಒಳ್ಳೆಯ ಸಿನಿಮಾವನ್ನು ನೀಡಬೇಕು, ಒಳ್ಳೆಯ ಬದುಕನ್ನು ನನ್ನ ಮಗನಿಗೆ ಕೊಡಬೇಕು ಎಂಬುದಷ್ಟು ನನ್ನ ಆಶಯ ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೇಘನರಾಜ್ ಅವರು ಮತ್ತೊಂದು ಮದುವೆಯಾಗುವುದು ಸೂಕ್ತನ ಅಥವಾ ಇಲ್ಲವ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ.